ನಮಸ್ಕಾರ ಸ್ನೇಹಿತರ, ಮಂಜಣ್ಣ ಫುಲ್ ಫೇಮಸ್ ಆಗ್ಬಿಡ್ತೀರ ಅಂತ ಏನೋ ಅದು ಅಭಿಮಾನಿಗಳೇ ಹೇಳ್ಬೇಕು. ಹೌದಾ ಮಂಜಣ್ಣ? ಈಗ ಇದು ನಮ್ಮ ಸಮಾಜದಲ್ಲಿ ಇದರಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಸಾಮಾಜಿಕ ಜನರಲ್ಲಿ ಹಾಟ್ ನ್ಯೂಸ್, ನಿಮ್ಮ ಒಂದು ಕೆಲವು ಬಿಜೆಪಿ ಜೊತೆ ಇರುವಂತಹ ಚಿತ್ರಗಳು ಫುಲ್ ಆಟ ಕೊಡ್ತಾ ಇದೆ. ಈಗ ಜನಗಳಿಗೆ ಒಂದು ಕನ್ಫ್ಯೂಷನ್, ಇಲ್ಲಿವರೆಗೂ ನಿಮ್ಮನ್ನ ಲಾಯರ್ ಅನ್ಕೊಂಡಿದ್ರು, ಆಮೇಲೆ ಸಸ್ಪೆಂಡೆಡ್ ಲಾಯರ್, ಈ ಗೊತ್ತಾಗ್ತಾ ಇದೆ ಅಂದ್ರೆ ನೀವೊಬ್ರು ಬಿಜೆಪಿ ಪಕ್ಷಕ್ಕೆ ಮತವನ್ನ. ಏ ಕೇಶವ ಸೌಂಡ್ ಏನೋ ನಿಂದು ಇಲ್ಲಿ. ಅವನು ಕೇಶವ ನಿಜವಾಗ್ಲೂ ಲೈವ್ ಮಾಡಕ್ಕೆ ಬಿಡಲ್ಲ, ಏನೋ ನಿಂದು. ಕೇಶವ ಹಂಗೆಲ್ಲ ಮಾಡೋಣ ಕೇಶವ, ಅಲ್ಲ ಸೌಂಡ್ ಹೆಂಗಿತ್ತು ನೋಡಿದ್ರೆ. ಆ ಮಂಜಣ್ಣ, ಈಗ ಜನರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ. ಏನು ಮಂಜಣ್ಣ, ಮಂಜಣ್ಣ ಏನು, ವಾಟ್ ಈಸ್ ಆಕ್ಚುಲಿ ಮಂಜಣ್ಣ ಅಂತ ಕೇಳ್ತಾ ಇದಾರೆ. ಈಗ ನೀವು ಆ ಚಿತ್ರಗಳು ನೋಡಿದ್ರಲ್ಲ ಸಾಮಾಜಿಕ, ನಾನು ನೋಡಿದ್ದೀನಿ. ನೀವು ಯಾವ ಪಕ್ಷ ನೋಡಿ, ನನಗೆ ಆಶ್ಚರ್ಯ ಆಗಿದ್ದು ಏನಂದ್ರೆ ಇಲ್ಲಿ ನನ್ನ ಮೊಬೈಲ್ ಫೋನ್ ಅಲ್ಲಿ ಇರ್ತಕ್ಕಂತ ಈ ಚಿತ್ರಗಳು ಯಾವ ರೀತಿ ಬಹಿರಂಗವಾದ ನನಗೆ ಗೊತ್ತಿಲ್ಲ. ಅಂದ್ರೆ ಏನಾದ್ರು ಸಮಥಿಂಗ್ ಏನೋ ಹ್ಯಾಕ್ ಆಗಿದೆ ನನ್ನ ಫೋನ್ ಅಂತ ನನಗೆ ಡೌಟ್ ಆಗ್ತಾ ಇದೆ. SIT ಏನಾದ್ರು ಹ್ಯಾಕ್ ಮಾಡ್ತಾ ಅಥವಾ ಏನಾಯ್ತು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಇಟ್ ಕೇಮ್ ಔಟ್. ಓಕೆ ಓಕೆ, ನೋಡಿ ಐ ವಿಲ್ ಕ್ಲಾರಿಫೈ. ಆ ಫೋಟೋದಲ್ಲಿ ಇರೋದು ನಾನೇ ಕೂಡ. ಎಸ್ 100% ಆ ಫೋಟೋದಲ್ಲಿ ಇರೋದು ನಾನೇ. ಒಂದು ನಿಮಿಷ ಒಂದು ನಿಮಿಷ ಸ್ನೇಹಿತರೆ, ಸಿಡಿ ಇದು ಸಿಡಿ ಕೇಸಿನ ವಿಚಾರವಾಗಿ ನಾನು ಮಾತಾಡ್ತೀನಿ. ಫಸ್ಟ್ ಮಂಜಣ್ಣ ಕ್ಲಾರಿಫೈ ಮಾಡಿ ಸಿಡಿ ಕೇಸ್ ಬಗ್ಗೆನೂ ಮಾತಾಡ್ತೀನಿ. ನಾನು ಪ್ರಶ್ನೆಗಳನ್ನ ಓದ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ. ಹೇಳಿ ಮಂಜಣ್ಣ, ಆ ಫೋಟೋಗಳು ನಿಮ್ಮ ಬಿಜೆಪಿ ನಾಯಕರನ್ನ? ಡೆಫಿನೆಟ್ಲಿ ಬೆಂಗಳೂರು ನಾರ್ತಿನ ಒಂದು ಬಿಜೆಪಿ ಮುಖಂಡರುಗಳ ಫೋಟೋಗಳೇ ಕೂಡ ಅದು. ಆ ಫೋಟೋದಲ್ಲಿ ಇರೋದು ನಾನೇ ಕೂಡ, ಅದು ಸತ್ಯ. ಅದು ಐ ಆಮ್ ಪುಟ್ ಇಟ್ ಆನ್ ರೆಕಾರ್ಡ್. ಓಕೆ, ಇಲ್ಲಿ ನಾನು ಯಾವತ್ತು ಬಿಜೆಪಿ ಅವನು ಅಂತ ಹೇಳಿ ನಾನು ಎಲ್ಲೂ ತೋರಿಸ್ಕೊಂಡಿಲ್ಲ. ಮೊದಲು ನಾನು ಒಬ್ಬ ವಕೀಲ. ಈ ಕೋರ್ಟ್ ಇರುವುದು ಐ ಆಮ್ ರೆಪ್ರೆಸೆಂಟಿಂಗ್ ಆಸ್ ಅನ್ ಅಡ್ವೊಕೇಟ್ ಆಫೀಸರ್ ಆಫ್ ದ ಕೋರ್ಟ್. ಅಂದ್ರೆ ನೋ ನೋ ನೋ, ಡೇ ಒನ್ ಇಂದ ನಾನು ಹೇಳ್ತಾ ಇದ್ದೇನೆ, ರಾಜಕೀಯಕ್ಕೂ ಈ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಇಲ್ಲಿ ನನ್ನ ಕಕ್ಷಿದಾರರ ಪರವಾಗಿ ನಾನು ವಾದ ಮಂಡಿಸ್ತಾ ಇದ್ದೇನೆ ನಿಮ್ಮ ಜೊತೆಲೆ. ಅದು ಬಹಿರಂಗವಾಗಿ ಹೇಳ್ತಾ ಇದ್ದೇನೆ, ವಿ ಆರ್ ನೋ ವೇರ್ ಕನ್ಸರ್ನ್. ನಾನು ಮೀಡಿಯಾದಲ್ಲೂ ಕೂಡ ಹೇಳಿದ್ದೇನೆ, ನಾವು ಇಲ್ಲಿ ರಾಜಕೀಯಕ್ಕೆ ಸಂಬಂಧ ಇಲ್ಲ, ವಿ ಆರ್ ನೋ ವೇರ್ ಕನ್ಸರ್ನ್ ವಿತ್ ದಿ ಪಾಲಿಟಿಕ್ಸ್, ವಿ ಆರ್ ಓನ್ಲಿ ಕನ್ಸರ್ನ್ ವಿತ್ ದಿ ವಿಕ್ಟಿಮ್. ಇಲ್ಲಿ ಏನು ಅಂದ್ರೆ, ನಾನು ಬಿಜೆಪಿ ವಕೀಲರಂತ ಏನು ಅಣೆಪಟ್ಟಿ ಹಾಕೊಂಡು ನನ್ನ ತೋರ್ಸೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ವಕೀಲ ಅಂತೇಳಿ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, JDS ವಕೀಲ ಅಂತೇಳಿ ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ. ನಾನು ಸಮಾಜಕ್ಕೆ ನಾನು ಒಬ್ಬ ವಕೀಲ, ಒಬ್ಬ ಹೋರಾಟಗಾರ. ಎಸ್, ಒಬ್ಬ ಹೋರಾಟಗಾರ. ಯಾರೇ ಬರಲಿ ನನ್ನ ಮುಂದೆ, ಐ ಟ್ರೀಟ್ ದೆಮ್ ಆಸ್ ಮೈ ಕ್ಲೈಂಟ್ ಅಂಡ್ ಐ ಪ್ಲೀಡ್. ಈವನ್ ಕೂಡ ಹೈಕೋರ್ಟ್ ಕೂಡ ಅದೇ ಹೇಳ್ತಾ ಇದೆ, ರೀಸೆಂಟ್ ಡಿಸಿಷನ್, ಹೂ ಅವರ್ ಕಮ್ಸ್ ಯು, ವಾಟ್ ಇಸ್ ದ ಡ್ಯೂಟಿ ಆಫ್ ದ ಅಡ್ವೊಕೇಟ್? ಅಡ್ವೊಕೇಟ್ ಡ್ಯೂಟಿ ಇಸ್ ಟು ಪ್ಲೀಡ್. ಅಲ್ಲ ಮೊನ್ನೆ ರೀಸೆಂಟ್ ಜಜ್ಮೆಂಟ್ ಅಲ್ಲಿ ನಳಿನಿ ಕೇಸ್ ಅಲ್ಲಿ ನಾವು ಹಾಜರಾಗಿದ್ರಲ್ಲ, ಆ ಕೇಸಿನ ಜಜ್ಮೆಂಟ್ ಅಲ್ಲಿ ಆ ನಮ್ಮ ಮೈಸೂರು ಬಾರ್ ಅವರು ಬಾಯ್ಕಾಟ್ ಮಾಡಿದಾಗ ಆ ಇದು ಹೈಕೋರ್ಟ್ ಹೇಳ್ತು ನೀವು ಯಾವುದೇ ಕಾರಣಕ್ಕೂ ಬಾಯ್ಕಾಟ್ ಮಾಡಂಗಿಲ್ಲ. ಈವನ್ ಬ್ಯಾಂಗ್ಳೂರ್ ಅಡ್ವೊಕೇಟ್ ಅಸೋಸಿಯೇಷನ್ ಕೂಡ ಯಾವುದು ಒಂದು 2012 ಅಲ್ಲಿ ಗಲಾಟೆ ಆದಾಗ, ಪ್ರೊಟೆಸ್ಟ್ ಆದಾಗ, ಬಾಯ್ಕಾಟ್ ಡಿಕ್ಲೇರ್ ಮಾಡಿದಾಗ, ಇದೇ ನಮ್ಮ ಅಶ್ವಥ್ ಪಾಷಾ ಅವರ ಒಂದು ಕೇಸ್ ನ ಪ್ರಕರಣವನ್ನ ಬಿಡಿಸ್ಕೊಂಡ್ಬಂದಿದ್ದಾರೆ. ಈಗ ಮಂಜಣ್ಣ ಸ್ಪೆಸಿಫಿಕ್ ಆಗಣ, ಈಗ ನಿಮ್ ಜೊತೆ ಐ ಥಿಂಕ್ ನೀವು ಪ್ರಚಾರ ಮಾಡ್ಬೇಕಾದ್ರೆ ಫೋಟೋಗಳು ಇದೆ, ಬೆಂಗಳೂರು ಒತ್ತದ ಆಲ್ಮೋಸ್ಟ್ ಎಲ್ಲಾ ಲೀಡರ್ಗಳು ಅದರಲ್ಲಿದ್ದಾರೆ. ಎಸ್, ಸೊ ನಿಮ್ಮನ್ನ ಬಿಜೆಪಿ ಅಂತ ನೋಡ್ಬೋದಾ, ಒಬ್ಬ ಹೋರಾಟಗಾರ ವಕೀಲ ಅಂತ ನೋಡ್ಬೇಕಾ? ನೋಡಿ, ಈ ಕೋರ್ಟ್ ಹಾಕಿದಾಗ ನಾನು ಒಬ್ಬ ವಕೀಲ, ಐ ಆಮ್ ನಾಟ್ ಕನ್ಸರ್ನ್ ವಿತ್ ದ ಪಾರ್ಟಿ. ಆದ್ರೆ ಈ ಕೋರ್ಟ್ ಅನ್ನು ತೆಗೆದಾಗ ಡೆಫಿನೆಟ್ಲಿ ಐ ವರ್ಕ್ ವಿತ್ ದ ಪಾರ್ಟಿ ಸ್ಟಿಲ್ ಐ ಆಮ್ ಓಕೆ, ಅದ್ರ ಬಗ್ಗೆ ನೋ ಡೌಟ್. ಹಾಯ್ ಹಾಯ್ ನೋಡಿ ಸ್ನೇಹಿತರೆ, ಇಲ್ಲಿ ನನ್ನನ್ನ ಟ್ರೋಲ್ ಮಾಡಿದ ಮಂಕಮೂತಿ ಮುಂಡೆವಾ, ಫಸ್ಟ್ ತಿಳ್ಕೊಳ್ಳಿ ಹೂ ಐ ಆಮ್, ಇನ್ ಮುಂದೆನಾದ್ರೂ ತಿಳ್ಕೊಂಡು ಟ್ರೋಲ್ ಮಾಡಿ. ಕೂಲ್ ಸುರೇಶ್, ಕೂಲ್. ಥ್ಯಾಂಕ್ ಯು. ಅಲ್ರಿ ಅಲ್ರಿ, ನಿಮ್ದೇ ಪಕ್ಷದವ್ರನ್ನ ನೀವೇ ಟ್ರೋಲ್ ಮಾಡ್ತಿರಲ್ಲ, ನಿಮ್ದೇ ಪಕ್ಷದವ್ರನ್ನ ಬಾರ್ ಕೌನ್ಸಿಲ್ ಅಲ್ಲಿ ಸಸ್ಪೆಂಡ್ ಮಾಡ್ತಿರಲ್ಲ, ನಿಜವಾಗಲೋ ಇದು ನ್ಯಾಯನಾ? ಓಕೆ, ಕಮಿಂಗ್ ಡೌನ್ ಟು ಕೇಸ್, ಕೇಸ್ ಆರ್ ಫೇಸ್? ಏನಕ್ಕೆ ಕೇಸು ಫೇಸು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ಇಲ್ಲಿ ನಾವುಗಳು ಹೋರಾಟಗಾರರು, ಯಾಕಂದ್ರೆ ನಮ್ಮನ್ನ ಈಗ ನಮ್ಮನ್ನ ಫ್ಯಾಮಿಲಿಗಳನ್ನ ನಮ್ಮ ವ್ಯಾಲ್ಯೂಸ್ ಅನ್ನ ನಮ್ಮ ಅಡ್ವೊಕೇಸಿನ
ನಾವು ವಿರೋಧ ಅಡ್ವೊಕೇಟ್ಗಳು ಯಾರನ್ನು ಶ್ಯಾಮ್ ಸುಂದರ್ ಬಗ್ಗೆ ನಾನೇನು ಪ್ರಶ್ನೆ ಮಾಡಲಿಲ್ಲ, ಅವರ ಕಕ್ಷಿದಾರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ನಮ್ಮ ಪ್ರಶ್ನೆ ಇವತ್ತು ಅಷ್ಟೇ ತುಂಬಾ ಸ್ಪಷ್ಟವಾಗಿದೆ, ಆರೋಪಿಯನ್ನ ಅರೆಸ್ಟ್ ಮಾಡಿ. ಇಷ್ಟು ನಾವು ಮಾಡಿದ್ದಕ್ಕೆ ನಮ್ಮ ಮೇಲೆ ಆದಂತ ಏನೋ ಟಾರ್ಗೆಟ್ ಏನಿದೆ, ಜಗದೀಶ್ ಏನೋ ಹೋರಾಟಗಾರ ಅಲ್ಲ, ಜಗದೀಶ್ ಕ್ರಿಮಿನಲಿಸ್ಟ್, ಜಗದೀಶ್ ಮೇಲೆ ತಂದ ಕೇಸ್ಗಳು, ನನ್ನ ಹೆಂಡತಿ, ನನ್ನ ಮಗ, ಏನಕ್ಕೆ ಇರಬೇಕಾಗಿತ್ತು? ನಾನು ಹಾಕಿರೋ ಕೋರ್ಟು, ನಾನು ಕರ್ನಾಟಕ ಬಾರ್ ಕೌನ್ಸಿಲ್ ಇಲ್ಲ ಬೇರೆ ಯಾವ್ದನ ಬಾರ್ ಕೌನ್ಸಿಲ್, ನಾನು ಹಾಕಿರೋ ಬಟ್ಟೆ ಯಾವುದು, ನಾನು ಹಾಕಿರೋ ಚಡ್ಡಿ ಯಾವುದು, ನಾನು ಹಾಕಿರೋ ಅಂಡರ್ವೇರ್ ಯಾವುದು ಬೇಕಾಗಿದೆಲ್ಲ. ನಾನು ಕೇಸನ್ನ ಕೇಸ್ ತರ ನೋಡ್ತಾ ಇದ್ದೀನಿ. ನೀವು ಕೇಸನ್ನ ಕೇಸ್ ತರ ನೋಡ್ತಾ ಇದ್ರಾ ಅಥವಾ ಯಾವ್ದಾದ್ರು ಪಕ್ಷದ ಕೇಸ್ ರಿಪೋರ್ಟ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ? ನಾನು ಕೇಸ್ನ ಕೇಸ್ ತರನೇ ನೋಡ್ತಾ ಇದ್ದೀನಿ. ಅಲ್ಲ, ಜನ ಇಲ್ಲಿ ನಮ್ಮ ಕೆಲಸವನ್ನ ನೋಡ್ತಾರೆ ಹೊರತು ನಾವು ಏನು ಮಾಡ್ತಾ ಇದ್ದೀವಿ ಅಲ್ರಿ. ನಾನ್ ಯಾವ್ದಾದ್ರು ಇಲ್ಲಿ SIT ನಲ್ಲಿರೋ ಯಾವುದೇ ಅಧಿಕಾರಿಗಳನ್ನ ಅವ್ರ ಇತಿಹಾಸ ತೆಗೆದು ಬಿಟ್ನ, ಅಥವಾ ಆರೋಪಿಯ ಇತಿಹಾಸ ತೆಗೆದು ಬಿಟ್ನ, ಅಥವಾ ಇಲ್ಲಿನ ಆರೋಪಿಯ ಅಡ್ವೊಕೇಟ್ ಅವರ ಇತಿಹಾಸ ತೆಗೆದ, ನಾವು ಏನು ಮಾತಾಡಿಲ್ಲ. ನಾನು ಕೇಸನ್ನ ಕೇಸ್ ತರ ನೋಡ್ಕೊಂಡ್ಬಂದೆ, ಕೇಸನ್ನ ಕೇಸ್ ತರ ನೋಡ್ಕೊಂಡ್ಬಂದಿದ್ದಕ್ಕೆ ನಮಗೆ ಪ್ರತಿ ದಿವಸ ಹೊಡೆದಂತ ಬಣ್ಣ, ನಿಮಗೂ ಬಣ್ಣ ಹೊಡೆದ್ರಲ್ಲ, ನಿಮ್ಗೆ ಟ್ರೋಲ್ ಮಾಡಿದ್ರಲ್ಲ. ಈವನ್ ಸೂರ್ಯ ಮುಖಂಡ್ರ ಅವರ ಆಫೀಸ್ ಅವರು ಕೂಡ ಜನಾರ್ದನ್ ರೆಡ್ಡಿಗೆ ಒಗ್ಗಲ ತಾಕಿದ್ರು. ಅವರು BJP ಮುಖಂಡ್ರ ಅಂತ ಹೇಳಿ ಒಕ್ಕಲ ತಾಕ್ಲಿಲ್ಲ. ದೇ ಟ್ರೀಟೆಡ್ ದೆಮ್ ಆಸ್ ದೇರ್ ಕ್ಲೈಂಟ್. ಅಲ್ಲ ಈಗ ಸೂರ್ಯ ಮುಖಂಡ್ರಾಜನ್ನ ಕಾಂಗ್ರೆಸ್ ಅಂತ ಹೇಳೋರು, ಇದೇ BJP ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಯಾವ ರೀತಿ ತಗೊಳ್ತಾರೆ ಇವಾಗ? BJP ಇಸ್ ಅಕೌಂಟಬಲ್, BJP ಇಸ್ ಆನ್ಸರಬಲ್ ಅಲ್ರಿ. ಒಬ್ಬ ಅಡ್ವೊಕೇಟ್ ಗೆ ಪಕ್ಷ ಹೊಡಿತಿರಲ್ಲ. ಸೂರ್ಯ ಮುಖಂಡ್ರ ಕಾಂಗ್ರೆಸ್ ಆದ್ರೆ ಮಂಜಣ್ಣ ಯಾವ ಪಕ್ಷ ಆಗರೆ, ಮಂಜುನಾಥ್ ಯಾವ ಪಕ್ಷ, ಏನು ಉತ್ತರ ಇದೆ? ನೀವ್ ಯಾರ ಜೊತೆ ಸದಾನಂದಗೌಡರ ಎರಡ್ ಟರ್ಮ್ MP ಬೆಂಗಳೂರು ನಾರ್ತು, ನಮ್ ಕಣ್ಣು ಕಾಣಿಸಲ್ಲ ಆ ವ್ಯಕ್ತಿ ಸದಾನಂದಗೌಡರು ಅವ್ರ ಜೊತೆ ನಗೋದಷ್ಟೇ, ನಗುಮುಖದ ಗೌಡರು, ನಗುಮುಖದ ಗೌಡರು, ನಮ್ಮ ಸದಾನಂದ ಗೌಡರು. ಓಕೆ, ಅವ್ರ ಜೊತೆ ಫೋಟೋ ಇದೆ. ಇನ್ಯಾರಪ್ಪ ಜೊತೆಲಿ ಇದ್ದಿದ್ದು? ನಾರಾಯಣ ಸ್ವಾಮಿ ಅವರು ಇದಾರೆ, ನಾರಾಯಣ ಸ್ವಾಮಿ, ಆಮೇಲೆ BJP ನಾರಾಯಣ ಸ್ವಾಮಿ, ಆಮೇಲೆ ಕಾರ್ಪೊರೇಟರ್ ಕುಸುಮಾ ಅವರು ಇದಾರೆ, ಕಾರ್ಪೊರೇಟರ್ ಕುಸುಮಾ ಮಂಜುನಾಥ್ ಅವರು, ಓಕೆ ಇದಾರೆ, ಓಕೆ, ಮಾಜಿ ಕಾರ್ಪೊರೇಟರ್ ಅಶ್ವಥ್ ನಾರಾಯಣ ಕೂಡ, ಕೆ ಎನ್ ಚಕ್ರಪಾಣಿ ಅವರು, ನೀವು ತುಂಬಾ ದೋಸ್ತ. ಏನಪ್ಪ ಅದು ಅವರೇ ಹೇಳಬೇಕು. ಏ ರವಿ ಅವರು ಕೂಡ, ನೀವು ಏ ರವಿ ತುಂಬಾ ಕುಚ್ಕು ದೋಸ್ತ. ಎಲೆಕ್ಷನ್ ಲೀಗಲ್ ಇನ್ಚಾರ್ಜ್ ತಗೊಂಡಿದ್ವಿ ನಾವು, ಅಂದ್ರೆ ಎಲೆಕ್ಷನ್ ಅಲ್ಲಿ ರವಿ ಅವ್ರ ಎಲೆಕ್ಷನ್ ಅಲ್ಲಿ ನೀವೆಲ್ಲ ಓಡಾಡಿದ್ದು. ಹೌದು, ಅದು ಬೇಕಾದ್ರೆ ನಾನು ಒಂದು 20 ಫೋಟೋ ಕಳಿಸ್ಬಳೆ. ಮತ್ತೆ ಸ್ಥಳೀಯ BJP ಮುಖಂಡರ ಜೊತೆ ಕುಸ್ಕೊಂಡಿದ್ವಿ ಅಲ್ವಾ? ಮುನಿಯನ್ಮ ಆಗ್ಲಿ, ಸುಮಾರು ಜನ ಮುಖಂಡರುಗಳಿದ್ದಾರೆ, ಲೋಕಲ್ ಮುಖಂಡರುಗಳಿದ್ದಾರೆ, SC/ST ಮೋರ್ಚಾದ ಅಧ್ಯಕ್ಷರು. ಮುನಿಯನ್ಮ ಅವರೇ ನಮಸ್ತೆ. ಓಕೆ, ಈಗ ಮತ್ತೆ RSS ಅವರು ಕೆಲವರು ಇದ್ರು ಅನ್ಸುತ್ತೆ. RSS ಅವರು ಕೂಡ ಇದ್ರು. ಅಂದ್ರೆ RSS BJP ಅವರು ನಿಮಗೆ ತುಂಬಾ ಒಡನಾಟ ಇದೆ? ಎಸ್. ಏನ್ರಿ ಈಗ BJP ಅವರು ಇದಕ್ಕೆ ಉತ್ತರ ಕೊಡಕ್ಕಾಗತ್ತಾ? ಏನು ಇದ್ರ ಕತೆ ಏನು ಅಂತ ಉತ್ತರ ಕೊಡಕ್ಕಾಗತ್ತಾ? ಅವರೇ ಖುದ್ದು ಹೇಳ್ತಾ ಇದ್ರೆ, ಆಮೇಲೆ ಚಿತ್ರಗಳನ್ನು ಹಾಕಿದ್ದಾರೆ. ಹಾಗಾಗಿ ದಯಮಾಡಿ ಟ್ರೋಲ್ ಮಾಡೋರು, ಪಕ್ಷಗಳಿಗೆ ಸಂಬಂಧವನ್ನು ಕಲ್ಪಿಸೋರು ಉತ್ತರ ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಓಕೆ, ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿಯೊಂದಕ್ಕೂ ಟ್ರೋಲ್ ಮಾಡೋದು, ಪ್ರತಿಯೊಂದು ಪಕ್ಷದ ಜೊತೆ ಲಿಂಕ್ ಮಾಡೋದು ನಾಚಿಕೆ ಆಗಲ್ವಾ? ನಾಚಿಕೆ ಆಗಲ್ವೇನ್ರಿ? ಏನ್ ಮಂಜು, ಏನ್ ಹೇಳ್ತೀರಿ ಇದಕ್ಕೆ? ನಿಜವಾಗ್ಲು ನಮ್ಮನ್ನ ಟ್ರೋಲ್ ಮಾಡದಂತವ್ರು ನಿಜವಾಗ್ಲು ಅವರು ಫಸ್ಟ್ ಅವರು ಏನ್ ಮಾಡ್ತಿದ್ದಾರಂದ್ರೆ, ಅವ್ರ ಕಾಲಲ್ಲಿ ಏನಿದೆ ಗುಂಡಿ ತೋಡ್ಬಿಟ್ಟು ಅವರೇ ಬಿದ್ದು ಮಣ್ಣು ಹಾಕೊಂತಿದ್ರ ಅಂತ ಅನಿಸ್ತಿದೆ. ಒಂದಂತೂ ನಿಜ, ಕೇಸ್ ಅಂಡ್ ಫೇಸ್ ನಾನು ಮರೆಯಲ್ಲ. ನಮಗೆ ನಂಬಿಕೆನೆ ತಂದೆ ತಾಯಿ. ನಾವು ಒಂದು ಸತಿ ಮಾತು ಕೊಟ್ರೆ ನಮ್ಮ ಮಾತು ನಾವೇ ಕೇಳಲ್ಲ. ಈ ಕೇಸನ್ನ ತಗೊಂಡಿದ್ದೀವಿ. ಈ ಕೇಸಿನ ಏನ್ ಬೇಕಾಗ್ಲಿ ಅಲ್ವಾ, ಎಸ್ ವಿ ವಿಲ್ ವಿನ್ ದಿಸ್ ಕೇಸ್. ಈ ಕೇಸಿನ ಏನ್ ಬೇಕಾಗ್ಲಿ, ನಮ್ಮ ತೇಜೋವಧೆ ಆಗ್ಲಿ, ನಮ್ಮನ್ನ ಏನ್ ಬೇಕಾದ್ರೆ ಟಾರ್ಗೆಟ್ ಮಾಡ್ಲಿ, ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನ ಬಿಡಲ್ಲ. ಈಗ ನಿಮ್ಮ ಪಕ್ಷದ ನಾಯಕರು ಯಾರಿರ್ಬೋದು, ಯಾರನ್ನು ಫಾಲೋ ಮಾಡ್ತೀರಾ ಕರ್ನಾಟಕದಲ್ಲಿ? ನೀವು BSY ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ನೀವು ಕೋರ್ಟ್ನಲ್ಲಿ ಸುಮಾರು 5,000 ವಕೀಲರು ಅವರ ಅಭಿಮಾನಿಗಳು. ನೀವು? ನಾನು ಕೂಡ. ಅಂದ್ರೆ ಎಲ್ಲೋ ಒಂದು ಕಡೆ ಅವರನ್ನ ರೋಲ್ ಮಾಡಲ್ ತರ ನೋಡ್ಕೊಂತೀರ. ಆದರೆ ಇದೇ BJP ಪಕ್ಷದವರು ನಿಮ್ಮನ್ನ ಟ್ರೋಲ್ ಮಾಡ್ತಾರೆ. ಟ್ರೋಲ್ ಮಾಡ್ತಾರೆ ಆ ಮುಂಡೆಗಳಿಗೆ, ಆ ಮುಂಡೆ ಮಕ್ಕಳುಗಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದಂತ ತಿಳಿಯಲ್ಲ. ಮಂಕು ಬೂದಿ
ಸ್ವಲ್ಪ ಬುದ್ಧಿನ ಸೀಮಿತದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ತಾಳ್ಮೆ ಇದು ಒಬ್ಬ ಎನ್ಐಎ ಅಧಿಕಾರಿ ತರನಾದ್ರೂ ಯೋಚನೆ ಮಾಡಿದ್ರೆ ಆಗ್ಲಾದ್ರೂ ಗೊತ್ತಾಗುತ್ತೆ ಅಲ್ವಾ. ಇಲ್ಲೇನಾದ್ರೂ ಕೆಟ್ಟ ಭಾಷೆ ಹಾಕ್ರೆ ಡೆಲೀಟ್ ಆಗ್ತವೆ ಅದ್ರಲ್ಲೇನು. ಆಮೇಲೆ ಪ್ರತಿಯೊಬ್ಬ ವಕೀಲನು ಪಕ್ಷದ ಹೆಸರುಕೊಂಡೇ ಜೀವನ ಮಾಡ್ಬೇಕ, ಪಕ್ಷದ ಹೆಸರುಕೊಂಡೇ ಕೇಸ್ ತಗೊಂಬೇಕು, ಪಕ್ಷದ ಹೆಸರಲ್ಲೇ ಫೀಸ್ ತಗೊಂಬೇಕ. ಪಕ್ಷದ ಹೆಸರಲ್ಲಿ ನಾನು ಕೇಸ್ನ ತಗೊಂಡವನಲ್ಲ, ಕೇಸ್ನ ಮಾಡಿದವನಲ್ಲ, ನನ್ನ ಕೆಪಾಬಿಲಿಟಿ ಮೇಲೆ ನಾನು ಕೇಸ್ ತಗೊಂಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ. ನಿಮ್ ಜೊತೆ ಒಬ್ರು ವಕೀಲರು ಇದ್ರು, ವಕೀಲ ರಾಮಕೃಷ್ಣ ಅಂತ. ರಾಮಕೃಷ್ಣ ಅವ್ರದಂತೂ ಸಿಕ್ಕಾಪಟ್ಟೆ ಇರ್ಲಿ, ಸಿಡಿಗಳು ಸಿಡಿಗಳು ಇದಾವೆ. ಏನಪ್ಪ ರಾಜ್ಗಾಡಿ ಸಿಡಿ ಆಯ್ತು, ಈಗೇನೋ ಬೇರೆ ಏನು ಹೇಳ್ತಾ ಇದ್ದೆ. ಬೇಡ 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 ಬೇಡ. ಓಕೆ, ಏನೇ ಸ್ನೇಹಿತರೆ, ವಿ ಜಸ್ಟ್ ವಾಂಟೆಡ್ ಟು ಕ್ಲಾರಿಫೈ, ವಿ ಡಸಂಟ್ ಬಿಲಾಂಗ್ ಟು ಎನಿ ಪಾರ್ಟಿ, ವಿ ಬಿಲಾಂಗ್ ಟು ಜಸ್ಟಿಸ್. ನಾವು ನ್ಯಾಯ ದೇವತೆಯ ಪೂಜಾರಿಗಳು, ನ್ಯಾಯವನ್ನು ಪೂಜೆ ಮಾಡೋರು, ನ್ಯಾಯವನ್ನು ನಂಬಿರೋರು, ನ್ಯಾಯವಾಗಿ ಮಾತಾಡಿ ಹೋರಾಟ ಮಾಡೋರು, ಅದು ಬಿಟ್ರೆ ಬೇರೇನು ಇಲ್ಲ. ಇಲ್ಲಿವರೆಗೂ ನಮ್ಮನ್ನ ಕಾಂಗ್ರೆಸ್ ಬಿಜೆಪಿ ಅದು ಇದು ಆಮೇಲೆ 420 ಅಡ್ವೊಕೇಟ್ ಏನೇನು ನೀವು ಟ್ರೋಲ್ ಮಾಡಿದ್ರು, ಇವತ್ತು ಆತ ಬಿಜೆಪಿ ಪಕ್ಷಕ್ಕೆ ಕಾರ್ಯಕೆಲಸ ಮಾಡೋನು. ಹಂಗನ್ಬಿಟ್ಟು ನ್ಯಾಯದ ಪರವಾಗಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ನಮ್ಮ ಮಂಜಣ್ಣ ಬಗ್ಗೆ ನಮ್ಗೆ ನಂಬಿಕೆ ಇದೆ. ನಮ್ಮ ಮಂಜಣ್ಣ ನಾನು ಎಷ್ಟು ನನ್ನ ನಂಬಿದ್ದೀನೋ ಮಂಜಣ್ಣನು ಅಷ್ಟೇ ನಂಬಿದ್ದೀನಿ ಈ ಕೇಸಲ್ಲಿ. ಹಾಗಾಗಿ ದಯಮಾಡಿ ಪಕ್ಷಗಳನ್ನ ಸೇಡಿರಿ, ನಿಮ್ಮ ಸ್ವಂತ ಯೋಚನೆಗಳನ್ನು ಸೈಡಿರಿ. ನಾವು ಕೇಳೋದೇನು ಅಂತಂದ್ರೆ, ವಿ ಆರ್ ಆಕ್ಟಿಂಗ್ ಆನ್ ಅವರ್ ಇಂಡಿವಿಜುವಲ್ ಕೆಪಾಸಿಟಿ. ಈ ಕೇಸಿನಲ್ಲಿ ನಾವು ಇಂಡಿವಿಜುವಲ್ ಕೆಪಾಸಿಟಿನಲ್ಲಿ ಹೋರಾಟ ಮಾಡ್ತಾ ಇದೀವಿ. ಅದು ಒಂದ್ಸತಿ ಅಪ್ ಆಗ್ಬೋದು, ಡೌನ್ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ ನಮಗೆ ಈ ಕೇಸಿನಲ್ಲಿ ಜಯ ಸಿಗಬೇಕಷ್ಟು ಬಿಟ್ರೆ ನಾವು ಯಾರ ಪರವಾಗೂ ಕೆಲಸ ಮಾಡ್ತಾ ಇಲ್ಲ. ರಹೇಬಾತ್, ಐ ಆಮ್ ಆನ್ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್. ಇವರು ಬಿಜೆಪಿ ಆದ್ರೂ ಎಲ್ಲೋ ಒಂದು ಕಡೆ ಮಾನವೀಯತೆಯನ್ನ ಇಲ್ಲಿ ಪಕ್ಷನ ನಾನು ಮೊದಲು ನೋಡೋದು ಮಾನವೀಯತೆ ಪಕ್ಷನಲ್ಲ. ಮೊದಲು ಮಾನವನಾಗುವ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ, ಹೇಳೋ ನೀ ಹೇಳು. ನೋಡಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಾವುಗಳು ಈ ಕೇಸಿಂದ ಹಿಂದೆ ಹೋಗಲ್ಲ. ಏನೇಳ್ತೀವಿ ನಿಜವಾಗ್ಲು? ಆಮೇಲೆ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ನಾವು ಏನ್ ಅನ್ಕೊಂಡಿದ್ದೀವ ಅದನ್ನ ಮಾಡೋವರೆಗೂ ಮನೆಯಲ್ಲಿ ಮಲಗಲ್ಲ. ಅಂದ್ರೆ ಮಲಗಲ್ಲ ಅಂತಂದ್ರೆ ಮಲಗ್ತೇವೆ, ಬಟ್ ಈ ಕೇಸ್ಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಈ ಮೂಲಕ ಹೇಳ್ತಾ ಬೇರೆ ಹೇಳ್ಬೇಕು ಮಂಜುನ. ಬೇರೆ ಯಾವ್ದಿಲ್ಲ. ಥ್ಯಾಂಕ್ ಯು ಸ್ನೇಹಿತರ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರಗಳನ್ನ ಕಾಣಿಸಿದಾಗ ಇವತ್ ಮೋಸ್ಟ್ಲಿ ಆ ಒಂದು ಸಂತ್ರಸ್ತೆಯ SIT ಮೋಸ್ಟ್ಲಿ ಅಲ್ಲೆಲ್ಲ ಬ್ಯುಸಿ ಆಗಿದೆ. ಹಾಗಾಗಿ ನಾವುಗಳು ಸಹ ಇವತ್ತು ನಮ್ಮ ಬೇರೆ ಕೆಲಸವನ್ನು ಮಾಡ್ಕೊಂಡಿದ್ದೀವಿ. ಆಕೆ ಸೇಫ್ ಆಗಿದ್ದಾಳೆ, ಆಕೆ ನಿಮ್ಮನ್ನೆಲ್ಲ ನಂಬಿದ್ದಾಳೆ, ಆಕೆ ನಮ್ಮ ಕರ್ನಾಟಕದ ಜನರ ಮೇಲೆ ಡಿಪೆಂಡ್ ಆಗಿದ್ದಾಳೆ, ಆಕೆ ನ್ಯಾಯ ದೇವತೆ ಮೇಲೆ ನಂಬಿಕೆ ಇಟ್ಟಿದ್ದಾಳೆ, ಆಕೆಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನ ನಾವು ಪರಿಪೂರ್ಣ ಮಾಡ್ತೀವಿ. ಆರೋಪಿಯನ್ನು ಅರೆಸ್ಟ್ ಮಾಡಿಸ್ತೀವಿ, ಜೊತೆನಲ್ಲಿ ಈ ಒಂದು ಆರೋಪಿಗೆ ಶಿಕ್ಷೆ ಕೊಡಿಸಲಿಕ್ಕೆ ನಮ್ಮ ಕೈಲಾದಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೊತೆನಲ್ಲಿ ಇವತ್ತು ಸಾರಿಗೆಯ ಒಂದು ಮುಷ್ಕರ ಸಹ ನಡೀತಾ ಇದೆ. ಇನ್ನು ಈ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ನಾಳೆ ಮಾತಾಡ್ತೀನಿ. ನನಗೂ ಸ್ವಲ್ಪ ಗಂಟಲು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಹಾಗಾಗಿ ದಯಮಾಡಿ ಯಾರು ತಪ್ಪು ತಿಳಿಬಾರ್ದು. ಇದೇ ಓಲ್ಡ್ ಮಂಜಣ್ಣ, ಇದೇ ಓಲ್ಡ್ ಜಗ್ಗಣ್ಣ. ನಮ್ಮಲ್ಲಿ ಏನು ಚೇಂಜಸ್ ಆಗಿಲ್ಲ. ನಮ್ ಬಗ್ಗೆ ಏನ್ ಬೇಕಾದ್ರೆ ಅನ್ಕೊಳ್ಳಿ, ನಮ್ ಬಗ್ಗೆ ಏನ್ ಟ್ರೋಲ್ ಮಾಡ್ಕೊಳ್ಳಿ, ನಾವು ಹೆದರಲ್ಲ, ನಾವು ಬ್ಯಾಕ್ಔಟ್ ಆಗಲ್ಲ. ಆಮೇಲೆ ಒಂದ್ ಸತಿ ಮಾತ್ ಕೊಡಲ್ಲ, ಮಾತನ್ನ ಕೊಟ್ರೆ ನಾವ್ ಯಾವತ್ತು ಹಿಂದೆ ಹೋಗಲ್ಲ. ನೀವು ನಂಬರ್ನೇ ನಂಬಿ, ಬಿಟ್ರೆ ಬಿಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೇಮ್.